ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿದ್ದ ಆಟೋ ಚಾಲಕರು ಹಾಗೂ ಟ್ಯಾಕ್ಸಿ ಚಾಲಕರ ನೆರವಿಗಾಗಿ ಸರ್ಕಾರ 5,000 ಪ್ರೋತ್ಸಾಹಧನ ಘೋಷಿಸಿತ್ತು. ಈ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಹಾಗೂ ಟ್ಯಾಕ್ಸಿ ಚಾಲಕರು ಆನ್ಲೈನ್ ಮೂಲಕ ಅರ್ಜಿ ಹಾಕಿ ಹಣ ಪಡೆಯಲು ಬೆಳಕು ಸಂಸ್ಥೆ ಸಹಾಯ ಮಾಡಿತ್ತು. ಇದೀಗ ಆಟೋ ಚಾಲಕರ ಬ್ಯಾಂಕ್ ಖಾತೆಗೆ ಹಣ ಬಂದಿದ್ದು ಸಿಎಂ ಯಡಿಯೂರಪ್ಪನವರಿಗೆ ಬೆಳಕು ಸಂಸ್ಥೆ ವತಿಯಿಂದ ಹಾಗೂ ಆಟೋ ಚಾಲಕರ ಪರವಾಗಿ ಘೋಷಣೆ ಕೂಗಿ ಸಿಹಿ ಹಂಚುವ ಮೂಲಕ ಅಭಿನಂದನೆ ಸಲ್ಲಿಸಲಾಯಿತು. ಓಲೋ ಭಾರತ್ ಮಾತಾ ಕಿ ಜೈ. ಚಾಲಕರಿಗೆ 5,000 ಪರಿಹಾರ ಹಣವನ್ನು ಒದಗಿಸಿದ ಯಡಿಯೂರಪ್ಪನವರಿಗೆ ಕೊರೋನಾ ವೈರಸ್ನ ಕಾರಣಕ್ಕೆ ಕೊರೋನಾ ವೈರಸ್ ಅನ್ನು ನಿಯಂತ್ರಣ ಮಾಡುವಂತ ಉದ್ದೇಶದಿಂದ ಇಡೀ ದೇಶಾದ್ಯಂತ ಲಾಕ್ಡೌನ್ ಅನ್ನು ಜಾರಿಗೊಳಿಸಲಾಯಿತು. ಈ ಒಂದು ಲಾಕ್ಡೌನ್ನ ಕಾರಣಕ್ಕೆ ಕಳೆದ 2 ತಿಂಗಳುಗಳಿಂದ ಆಟೋ ಆಗಿರ್ಬೋದು ಟ್ಯಾಕ್ಸಿ ಆಗಿರ್ಬೋದು ಈ ಒಂದು ಚಾಲಕರಿಗೆ ಕೆಲಸ ಇಲ್ಲದೆ ಇರೋ ಪರಿಸ್ಥಿತಿಯಿಂದ ಅವರಿಗೆ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಉಂಟಾಯಿತು. ಹಾಗಾಗಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಿ ಎಸ್ ಯಡಿಯೂರಪ್ಪನವರು ಅಂತಹ ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಚಾಲಕರಿಗೆ 5,000 ರೂಪಾಯಿಗಳ ಪರಿಹಾರ ಹಣವನ್ನು ಘೋಷಣೆಯನ್ನು ಮಾಡಿದ್ರು. ಅದನ್ನು ಅಪ್ಲೈ ಮಾಡಲಿಕ್ಕೆ ಆನ್ಲೈನ್ ಪೋರ್ಟಲ್ನ ಕೂಡ ಉದ್ಘಾಟನೆಯನ್ನು ಮಾಡಿದ್ರು. ಆದರೆ ಚಾಲಕರಿಗೆ ಆ ಒಂದು ಆನ್ಲೈನ್ನ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ತೊಂದರೆ ಆಗ್ತಾ ಇದರಿಂದ ನಮ್ಮ ಬೆಳಕು ಸಂಸ್ಥೆಯ ವತಿಯಿಂದ ಅವರಿಗೆ ಉಚಿತವಾಗಿ ಆನ್ಲೈನ್ನ ಮೂಲಕ ಈ ಒಂದು ಅಪ್ಲಿಕೇಶನನ್ನು ಹಾಕೋಕ್ಕೆ ಒಂದು ಸಹಾಯ ಕೇಂದ್ರವನ್ನು ನಾವು ತೆರೆದಿದ್ವಿ. ಅದನ್ನು 10 ದಿನಗಳ ಕಾಲ ನಾವು ಅದನ್ನು ಸೇವೆಗೆ ಚಾಲಕರ ಸೇವೆಗೆ ಲಭ್ಯ ಇರ್ತೇವೆ ಅಂತಲೂ ನಾವು ಕೂಡ ಹೇಳಿದ್ವಿ. 10 ದಿನಗಳ ಕಾಲ ಸುಮಾರು 1,000 ಜನ ಚಾಲಕರು ನಮ್ಮ ಸಹಾಯ ಕೇಂದ್ರಕ್ಕೆ ವಿಸಿಟ್ ಮಾಡಿದ್ದಾರೆ. ಜೊತೆಗೆ ಸುಮಾರು 600 ಹೆಚ್ಚು ಚಾಲಕರ ಅರ್ಜಿ ಸ್ವೀಕೃತ ಆಗಿದೆ. ಅವರೆಲ್ಲರಿಗೂ ಕೂಡ ಬಹುತೇಕವಾಗಿ ನಿನ್ನೆ ದಿನ ಸಂಜೆ ಸರ್ಕಾರದ ವತಿಯಿಂದ 5,000 ರೂಪಾಯಿ ಪರಿಹಾರ ಹಣ ಅವರ ಖಾತೆಗೆ ಬಂದು ಸೇರಿದೆ. ನಮ್ಮ ಮತ್ತು ಬೆಳಕು ಸಂಸ್ಥೆಯ ಎಲ್ಲ ತಂಡದ ಸದಸ್ಯರಿಗೆ ನಮಗೆ ಒಂದು ಸಂತೃಪ್ತಿಯನ್ನು ತಂದಿದೆ. ಕಳೆದ 10 ದಿನಗಳಿಂದ ಈ ನಮ್ಮ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದಂತಹ ನಂಜುಂಡಸ್ವಾಮಿ ಅವರಿರ್ಬೋದು, ನರೇಂದ್ರ ಅವರಿರ್ಬೋದು, ಮತ್ತೊಬ್ಬರು ಆಟೋ ಚಾಲಕರಾದಂತಹ ನಮ್ಮ ನಂಜಪ್ಪ ಅವರಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ಬೆಳಕು ಸಂಸ್ಥೆಗೆ ಸತತವಾಗಿ ಸಹಕಾರವನ್ನು ನೀಡ್ಕೊಂಡು ಬಂದಿದ್ದಾರೆ. ಅವರೆಲ್ಲರ ಪರವಾಗಿ ಎಲ್ಲ ಸಮಸ್ತ ಆಟೋ ಚಾಲಕರ ಪರವಾಗಿ ಮುಖ್ಯಮಂತ್ರಿಗಳಾದಂತಹ ಬಿ ಎಸ್ ಯಡಿಯೂರಪ್ಪನವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಇವತ್ತು ಆ ಕಾರಣಕ್ಕೆ ಅವರಿಗೆ ಚಾಲಕರಿಂದ ಅಭಿನಂದನಾ ಕಾರ್ಯಕ್ರಮ ಮತ್ತು ಸಿಹಿ ವಿತರಣಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ.